ಎಲ್ರಿಗೂ ನಮಸ್ತೆ ನನ್ನ ಮಗಳೇ ಮೋಹನ್ ಭದ್ರಾವತಿ ಈ ದಿವಸ ಒಂದು ದುರಂತ ವಿಚಾರದ ಬಗ್ಗೆ ಒಂದೆರಡು ನಿಮಿಷ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಸಾಕಷ್ಟು ಫಂಕ್ಷನ್ಸ್ಗಳನ್ನು ಮಾಡಿರ್ತೀರಾ ಹಾಗೆ ನೀವು ಕೂಡ ಸಾಕಷ್ಟು ಫಂಕ್ಷನ್ಸ್ಗಳಿಗೆ ಹೋಗಿ ಊಟ ಮಾಡ್ಕೊಂಬಂದಿರ್ತೀರ ಆ ಊಟದ ಹಾಲ್ನಲ್ಲಿ ನಿಮ್ಮ ಅಕ್ಕಪಕ್ಕ ಕುಳಿತವರಾಗಿರ್ಬೋದು ಹಾಗೆ ನಿಮ್ಮ ಎದುರು ಕುಳಿತಿರೋ ಆಗಿರ್ಬೋದು ಹಾಗೆ ಊಟದ ನಂತರದಲ್ಲಿ ಕೈ ತೊಳಿಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಊಟದ ಹಾಲ್ನಲ್ಲಿ ಊಟ ಮಾಡಿರ್ತಕ್ಕಂಥವ್ರ ಬಾಳೆ ಎಲೆಗಳನ್ನು ನೋಡಿದಾಗ ಶೇಕಡ ಎಪ್ಪತ್ತೈದಕ್ಕಿಂತ ಅಧಿಕ ಜನ ಶೇಕಡ ಐವತ್ತಕ್ಕಿಂತ ಅಧಿಕ ಆಹಾರ ಪದಾರ್ಥಗಳನ್ನು ಉಳಿಸಿ ಹಾಳು ಮಾಡಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನೀವು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ ಒಂದು ಶೇಕಡ ಎಪ್ಪತ್ತೈದರಷ್ಟು ಜನರ ಗುಂಪಿನಲ್ಲಿ ನೀವಿದ್ದೀರೋ ಇಲ್ಲೋ ಅಂತಕ್ಕಂಥದ್ದನ್ನ ನಿಮ್ಮ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಡಿ ನಾನು ಊಟವನ್ನು ಯಾವ ರೀತಿಯಲ್ಲಿ ಊಟ ಮಾಡ್ತೀನಿ ಎಷ್ಟು ಮಟ್ಟಿಗೆ ನಾನು ಬಡಿಸ್ಕೊಳ್ತೀನಿ ಎಷ್ಟನ್ನು ಉಳಿಸ್ತೀನಿ ಅಂತಕ್ಕಂಥ ಒಂದು ಸಂಪೂರ್ಣ ಸತ್ಯಗಳು ನಿಮ್ಮ ಆತ್ಮಸಾಕ್ಷಿ ಗೊತ್ತಿರತ್ತೆ ನಿಮ್ಮೆಲ್ರಿಗೂ ವಿನಂತಿ ಯಾವುದೇ ಒಂದು ಊಟಕ್ಕೆ ಹೋದಾಗ ನಿಮ್ಮ ಮನೆಯಲ್ಲಿ ಊಟ ಮಾಡಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು ಎಲ್ಲೇ ಊಟಕ್ಕಾಗ ಹೋಗಿದ್ದಂಥ ಸಂದರ್ಭದಲ್ಲಿರ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಡಿಸ್ಕೊಳ್ಳಿ ನೀವು ಉಳಿಸ್ತಕ್ಕಂಥ ಆ ಆಹಾರ ಪದಾರ್ಥಗಳು ಪ್ರತ್ಯಕ್ಷವಾಗಿ ಇಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಸಾಕಷ್ಟು ಹಸಿದ ಹೊಟ್ಟೆಗಳಿಗೆ ಆಹಾರ ಆಗುತ್ತೆ ಇದು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ನೇರವಾಗಿ ಈಗ ವಿಚಾರಕ್ಕೆ ಕೊಡ್ತಾ ಇದ್ದೀನಿ ಇತ್ತೀಚಿನ ದಿನಗಳ ಯುವ ದಂಪತಿಗಳು ಈ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೀವು ಕೂಡ ನೋಡಿರಬಹುದು ತಂದೆ ತಾಯಿ ಮದುವೆಗೋ ಯಾವುದಕ್ಕೋ ಒಂದು ಫಂಕ್ಷನ್ಸಿಗೆ ಬಂದಿರ್ತಾನೆ ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಮಧ್ಯದಲ್ಲಿ ಮಗು ತಾಯಿ ಆದವಳು ಕಂಪ್ಲೀಟ್ ಫ್ಯಾಷನ್ನು ಮೇಕಪ್ಪು ತಂದೆ ಅದನ್ನು ಮಾಡಿರ್ತಕ್ಕಂಥ ಈ ಶರ್ಟ್ ಎಲ್ಲ ಹಾಳಾಗುತ್ತೋ ಅಂತಕ್ಕಂಥ ಒಂದು ಮನಸ್ಥಿತಿಲಿ ಕೂತಿರ್ತಾನೆ ಊಟ ಬಡಿಸ್ಕೊಂಡು ಬರ್ತಾ ಇರ್ತಾರೆ ಊಟದ ಎಲೆಯಲ್ಲಿ ಏನೇನು ಬಡಿಸ್ತಾ ಹೋಗ್ತಾ ಇರ್ತಾನೋ ಇವಳೆಲ್ಲ ಒಂದು ಕಡೆ ನೋಡ್ತಿರ್ತಾಳೆ ಅವಳೇನೋ ಒಂದು ಕಡೆ ನೋಡ್ತಿರ್ತಾನೆ ಆ ಮಗು ಏನೋ ನೋಡ್ತಾ ಇರುತ್ತೆ ಇವಳಿಗೆ ಅವನಿಗೆ ಎಷ್ಟು ಬಡಿಸ್ತಾರೋ ಆ ಮಗುಗೂ ಕೂಡ ಅಷ್ಟು ಬಡಿಸ್ಕೊಂಡು ಹೋಗ್ತಾನೇ ಇರ್ತಾರೆ ಎಲೆ ತುಂಬ ಹೋಗಿರುತ್ತೆ ಇವಳು ಫಿಫ್ಟಿ ಪರ್ಸೆಂಟ್ ಊಟ ಮಾಡಿರ್ತಾನೆ ಅವನು ಒಂದು ಐವತ್ತು ಪರ್ಸೆಂಟ್ ಊಟ ಮಾಡಿರ್ತಾನೆ ಮಗು ಶೇಕಡ ಒಂದು ಹತ್ತು ಪರ್ಸೆಂಟ್ ಊಟ ಮಾಡಿ ಇನ್ನೂ ತೊಂಬತ್ತು ಪರ್ಸೆಂಟ್ ಊಟವನ್ನು ಉಳಿತಿರ್ತಾರೆ ಮಗುವಿಗೆ ಊಟ ಮಾಡಿಸೋದೇ ಕಷ್ಟ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಇತ್ತೀಚಿನ ಮಾಡ್ರನ್ ತಾಯಿ ಅಂತ ಬಂದುಬಿಟ್ಟಿದ್ದಾರೆ ಇನ್ನು ತಂದೆ ಆದವನು ಅವನದೇ ಆದಂಥ ಬ್ಯುಸಿ ಶೆಡ್ಯೂಲ್ಸಲ್ಲಿ ಅವನು ಹೋಗಿರ್ತಾನೆ ಆ ಮಗು ಕಣ್ಕಂಡು ಬಿಟ್ಕೊಂಡು ಪಾಪ ತನಗೆ ಎಷ್ಟಾಗತ್ತೋ ಅಷ್ಟು ತಿನ್ಕೊಂಡು ಉಳಿದಿರಲಿಲ್ಲ ಅದಕ್ಕೇನು ಗೊತ್ತಿರಲ್ಲ ಆಹಾರ ಪದಾರ್ಥ ಅಂದರೆ ಏನು ಅದರ ಶ ಪರಿಶ್ರಮ ಏನು ಅಂತಕ್ಕಂಥದ್ದು ಆದರೆ ಎಲ್ಲದನ್ನು ತಿಳಿದಿರ್ತಕ್ಕಂಥ ಆ ತಂದೆ ತಾಯಿನೇ ಇದರ ಒಂದು ಜವಾಬ್ದಾರಿಯನ್ನು ಅರಿಯದೆ ಆಹಾರ ಪದಾರ್ಥಗಳ ಹಾಳು ಆಗಲಿಕ್ಕೆ ನೇರ ಕಾರಣ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಯಾರನ್ನ ಹೊಣೆಗಾರನಾಗಿ ಮಾಡಬೇಕು ಆ ಒಂದು ಮಗು ಭವಿಷ್ಯದ ದಿನಗಳಲ್ಲಿ ಇವರಂತೆಯೇ ಆಗತ್ತೆ ಅಂತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಜಾನಿ ಜಾನಿ ಎಸ್ಪಪ್ಪ ಅಂತಕ್ಕಂಥದ್ದನ್ನ ಹೇಳೋದನ್ನ ಕೇಳಿ ಖುಷಿ ಪಡ್ತಕ್ಕಂಥ ತಂದೆ ತಾಯಿಗಳು ಆ ಮಗುವಿಗೆ ಈ ತರದ ಸಂಸ್ಕಾರಗಳನ್ನ ಕಲಿಸುವಂತ ವಿಚಾರದಲ್ಲಿ ಸಾಕಷ್ಟು ಹಿಂದೆ ಉಳಿದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನನ್ನ ಮನೆಯಲ್ಲೂ ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಆ ಮಗುವಿಗೆ ವಿದ್ಯಾಭ್ಯಾಸಕ್ಕಿಂತನೂ ಕೂಡ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಸಂಸ್ಕಾರ ಹಾಗೆ ಕನಿಷ್ಠ ಸಾಮಾನ್ಯ ಪ್ರಜ್ಞೆ ಇದನ್ನು ಕಲಿಸ್ಕೊಟ್ರೆ ಅವೆಲ್ಲಿದ್ದರೂ ಕೂಡ ಉದ್ಧಾರ ಆಗ್ತವೆ ಇಲ್ಲ ಅಂತ ಹೇಳಿದ್ರೆ ಅವನು ಒಂದು ಕೋಟಿ ಸಂಬಳ ತೆಗೆದ್ರು ಕೂಡ ವೇಸ್ಟ್ ಬಾಡಿ ಅಂತಲೇ ಹೇಳಿಬಿಟ್ಟಿದ್ದೀನಿ ಈ ಒಂದು ವಿಡಿಯೋನ ನೋಡ್ತಿರ್ತಕ್ಕಂಥವ್ರಲ್ಲಿ ಒಂದು ವಿನಂತಿ ನೀವು ಬದಲಾಗಿ ಮೊದಲು ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಬಳಸ್ಕೊಳ್ಳಿ ನಿಮ್ಮ ಮಗುವಿಗೆ ಒಂದು ವರ್ಷ ಎರಡು ವರ್ಷ ಮಗು ಅಂತೇಳಿ ನೆಗ್ಲೆಕ್ಟ್ ಮಾಡಿಕೊಡ್ಬಿಟ್ರೆ ಆ ಮಕ್ಕಳಿಗೆ ನಾವು ಏನು ಹೇಳ್ಕೊಟ್ರು ಕೂಡ ಕಲ್ತ್ಕೊಂಡು ಬರ್ತವೆ ಈಗಿನಿಂದಲೇ ಒಂದು ಅಗಳು ಅನ್ನದ ಬೆಲೆಯನ್ನು ಅವಕ್ಕೆ ತಿಳಿಸ್ಕೊಟ್ಟು ಭವಿಷ್ಯದಲ್ಲಿ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಬೆಳೆಯೋದಕ್ಕೆ ನಿಮ್ಮ ಒಂದು ಜವಾಬ್ದಾರಿ ಇರಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಇಡೀ ಪ್ರಪಂಚದಲ್ಲಿ ಆಫ್ರಿಕಾ ಖಂಡದ ರಾಷ್ಟ್ರಗಳಲ್ಲಿ ಇಂದಿಗೂ ಕೂಡ ಆಹಾರದ ಕೊರತೆಯಿಂದಾಗಿ ಹಾಗೆ ಅಪೌಷ್ಟಿಕತೆಯಿಂದಾಗಿ ಸಾವಿರಾರು ಮಕ್ಕಳು ಸಾಯ್ತಾ ಇದ್ದಾರೆ ನೀವು ಉಳಿಸ್ತಕ್ಕಂಥ ಆಹಾರ ಪದಾರ್ಥಗಳು ಪ್ರತ್ಯಕ್ಷವಾಗಿ ಎಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಆ ಒಂದು ಮಕ್ಕಳ ಹಸಿವನ್ನು ನೀಗಿಸುತ್ತೆ ಈ ಒಂದು ವಿಡಿಯೋವನ್ನು ನೋಡಿದಾದ ನಂತರದಲ್ಲಿ ಕನಿಷ್ಠ ನಾಲ್ಕು ಜನರಾದರೂ ಕೂಡ ಆಹಾರ ಪದಾರ್ಥಗಳ ಬಗ್ಗೆ ಒಂದು ಕನಿಷ್ಠ ಜ್ಞಾನವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಾದರೂ ಕೂಡ ಆಹಾರ ಪದಾರ್ಥಗಳು ಎಚ್ಚರ ಎಚ್ಚರವಹಿಸಿ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಕೊಡಿ ಇದು ನನ್ನ ಮನವಿ ಮಾತ್ರ ಈ ಮನವಿಯನ್ನು ಎಷ್ಟು ಜನ ಪುರಸ್ಕರಿಸ್ತಿರೋ ನಿಮ್ಮ ಒಂದು ಕಾಮೆಂಟ್ಗಳಲ್ಲಿ ನಿಮ್ಮ ಒಂದು ಕಾಮೆಂಟ್ ಮಾಡಿ ನಮಸ್ಕಾರ ಜೈ ಹಿಂದ್ ಜೈ ಭುವನೇಶ್ವರಿ